ನೀವು ನೋಡುತ್ತಿರುವ ಈ ಸುಂದರ ತಾಣ ಎಲ್ಲಿದೆ ಎಂಬ ಪ್ರಶ್ನೆ ನಿಮ್ಮಲ್ಲಿ ಮೂಡಬಹುದು ಇದು ಬೆಂಗಳೂರು ಮಹಾನಗರದಲ್ಲಿ ರಾಜರಾಜೇಶ್ವರಿ ನಗರದ ಬಿ ಎಮ್ ಎಲ್ ಬಡಾವಣೆಯಲ್ಲಿ ಇರತಕ್ಕಂಥ ಒಂದು ಪ್ರದೇಶ ಈ ಪ್ರದೇಶವು ಅಲಂಕೃತವಾಗಿ ಅಂದರೆ ನೋಡೋಕ್ಕೆ ಎಷ್ಟು ಸುಂದರವಾಗಿ ಕಾಣುತ್ತೆ ಬೆಟ್ಟ ಪ್ರದೇಶ ಬೆಟ್ಟ ಪ್ರದೇಶದಲ್ಲಿ ಇರತಕ್ಕಂಥ ಈ ಅಭಿವೃದ್ಧಿ ಇದು ಸುಮಾರು ಮುನ್ನೂರ ಐವತ್ತರಿಂದ ನಾನೂರು ಚಿತ್ರಗಳು ಚಿತ್ರೀಕರಣವಾಗಿರತಕ್ಕಂಥ ಒಂದು ಸುಂದರ ತಾಣ ಇದಲ್ಲದೆ ಇದೊಂದು ರೆಸಾರ್ಟ್ ಇದೆ ಇದರ ಪಕ್ಕದಲ್ಲಿ ಒಳ್ಳೆಯ ದೇವಸ್ಥಾನದ ಒಂದು ಸಮೂಹ ಇದೆ ಈ ಒಂದು ರೆಸಾರ್ಟ್ನಲ್ಲಿ ಅಂದರೆ ಇದು ಶಕ್ತಿ ಹಿಲ್ ರೆಸಾರ್ಟ್ಸ್ ಅಂತ ದೇವಸ್ಥಾನದ ಭಾಗವೊಂದು ಶೃಂಗಗಿರಿ ಅಂತ ಒಂದು ಹೆಸರಿನಲ್ಲಿ ನಾಮಾಂಕಿತವಾಗಿದೆ ಈ ಒಂದು ಬೆಟ್ಟ ಗುಡ್ಡವನ್ನು ನೋಡುವಾಗ ಇದು ಈ ಸುಂದರವು ಎಷ್ಟು ಸುಂದರವಾಗಿದೆ ಯಾವ ರೀತಿ ಇದೆ ಅನ್ನೋದು ಬಣ್ಣಿಸೋದಕ್ಕಿಂತ ಹೆಚ್ಚಾಗಿ ಇದರಲ್ಲಿ ಏನೇನು ಅಳವಡಿಸಲಾಗಿದೆ ಅಂತ ನೋಡಬೇಕು ಅಂದರೆ ಒಂದು ಮಾನವ ನಿರ್ಮಿತ ಜಲಪಾತ ಇದೆ ದೊಡ್ಡದು ಒಂದು ಜಲಪಾತವನ್ನು ನೀವು ಕಾಣ್ತಾ ಇದ್ದೀರಾ ಆ ಜಲಪಾತ ಇದೆ ಇದಲ್ಲದೆ ಒಂದು ಒಂದು ಈ ಮೆಡಿಟೇಷನ್ಗಾಗಿ ಒಂದು ಗುಹೆ ಮಾಡಿದೆ ಈ ಗುಹೆ ಬಂದು ಒಂದು ಅಡಿ ಉದ್ದಕ್ಕೆ ಬಂಡೆಯನ್ನು ಕೊರೆದು ಒಳಗಡೆ ಒಂದು ಅಡಿ ವ್ಯಾಸದಲ್ಲಿ ಒಂದು ಧ್ಯಾನಕ್ಕಾಗಿ ಒಂದು ನಿರ್ಮಿತವಾಗಿದೆ ಈ ಬೆಟ್ಟದ ಮೇಲೆ ಕಲ್ಲನ್ನೇ ತೆಗೆದು ಅದರಲ್ಲೇ ಎರಡು ಸ್ವಿಮ್ಮಿಂಗ್ ಪೂಲ್ಗಳನ್ನು ಮಾಡಿದ್ದಾರೆ ಅದಲ್ಲದೆ ಈ ಬೆಟ್ಟದ ಮೇಲ್ಗಡೆ ಬಂದು ವಿವಿಧ ವಿವಿಧವಾದ ಒಂದು ಕಾಟೇಜ್ಗಳನ್ನ ಕಟ್ಟಲಾಗಿದೆ ಮರಗಿಡಗಳನ್ನು ಸುಮಾರು ಒಂದು ಹತ್ತು ಸಾವಿರ ಮರಗಿಡಗಳನ್ನು ಬೆಳೆಸಲಾಗಿದೆ ಅದಲ್ಲದೆ ಷಣ್ಮುಖ ದೇವಸ್ಥಾನ ಶಿವನ ದೇವಸ್ಥಾನ ಪಂಚಮುಖಿ ದೇವಸ್ಥಾನ ಅಂತ ಹೇಳಿ ಆ ಉತ್ತರದ ಕಡೆಗೆ ದೇವಸ್ಥಾನಗಳ ಸಮೂಹ ಇದೆ ಸಮೂಹ ಸಂಸ್ಥೆಗಳಿದೆ ಇದೆಲ್ಲ ಬಂದು ನೋಡುವಾಗ ಇಷ್ಟು ಸುಂದರವಾದ ಒಂದು ವಸ್ತುಗಳನ್ನು ಯಾವ ರೀತಿ ಬಂದಿದೆ ಯಾವ ರೀತಿ ಕಣ್ಣಿಗೆ ಕಾಣ್ತಾ ಇದೆ ಅನ್ನೋದಕ್ಕೆ ಹೆಚ್ಚಿಗಾಗಿ ಇದ್ರ ಹಿಂದೆ ಎಷ್ಟು ಶ್ರಮ ಇದೆ ಯಾವ ಥರ ಇದೆ ಅನ್ನೋದನ್ನು ಬಣ್ಣಿಸೋಕ್ಕೆ ಇಷ್ಟಪಡ್ತೀನಿ ನನ್ನ ಹೆಸರು ಅರುಣಾಚಲಮ್ ಅಂತ ನಾನು ಈ ಬೆಟ್ಟವನ್ನು ಏನು ಕಲ್ಪನೆ ಮಾಡಿ ನನ್ನ ಕಲ್ಪನೆಗೆ ತಕ್ಕಂಗೆ ಇದನ್ನು ನಿರ್ಮಾಣ ಮಾಡಿದ್ದೀನಿ ಇದರ ಆರ್ಕಿಟೆಕ್ಟ್ ನಾನೇ ಇದರ ಇಮ್ಯಾಜಿನೇಷನ್ನು ಕ್ರಿಯೇಷನ್ನು ಮತ್ತು ಎಕ್ಸಿಕ್ಯೂಷನು ಅಂದರೆ ಕಲ್ಪನೆ ಮಾಡ್ಬೋದು ಕಲ್ಪನೆ ಮಾಡಿದ ತಕ್ಷಣ ಅದನ್ನು ಕಾರ್ಯರೂಪಕ್ಕೆ ತರುವಂಥ ಒಂದು ಕೆಲಸ ಭಾಳ ಕಷ್ಟ ಇದೆ ಅದನ್ನು ಕಲ್ಪನೆಗೆ ತಕ್ಕಂಗೆ ಕಾರ್ಯರೂಪಕ್ಕೆ ತಕ್ಕಂಗೆ ಬ ಅಂದರೆ ಒಂದು ನಿಜವಾದ ಒಂದು ರೂಪಕ್ಕೆ ತರುವಂಥ ಒಂದು ಪ್ರಯತ್ನವನ್ನು ನಾನು ಮಾಡಿದ್ದೀನಿ ಈ ಪ್ರಯತ್ನ ಯಾವ ರೀತಿ ಇದೆ ಅಂತ ಹಂತ ಹಂತವಾಗಿ ಒಳಗಡೆ ಒಂದೊಂದನ್ನು ಒಂದೊಂದು ಕೆಲಸವನ್ನು ಯಾವ ರೀತಿ ಮಾಡಿದ್ದೀನಿ ಅದನ್ನು ನಿಮ್ಮ ಮುಂದೆ ಹೇಳಲು ಇಚ್ಛೆ ಪಡ್ತಾ ಇದ್ದೀನಿ ನೀವು ನೋಡಿದ ಈ ಸುಂದರವಾದ ಒಂದು ಬೆಟ್ಟವನ್ನು ಇದರ ಹಿಂದೆ ಹೇಗಿತ್ತು ಇದರ ಮೂಲ ಹೇಗಿತ್ತು ಅದರ ಬಣ್ಣನೆಯನ್ನು ಈಗ ನಾನು ವರ್ಣಿಸಲಿದ್ದೇನೆ ಇದು ಯಾವ ರೀತಿ ಕೆಲಸ ಮಾಡಿದ್ದೀವಿ ಯಾವ ಹಂತ ಹಂತವಾಗಿ ಇದರ ಒಂದು ಡೆವಲಪ್ನ ನಿಮಗೆ ತೋರಿಸಲಿಕ್ಕೆ ಇಚ್ಛೆ ಪಡ್ತಾ ಇದ್ದೀನಿ ಇದು ಮೊತ್ತ ಮೊದಲೇದಾರಿಗೆ ನೀವು ನೋಡ್ತಾ ಇರೋದು ಒಂದು ಮೊದಲು ಬೆಟ್ಟ ಹೇಗಿತ್ತು ಅಂತಂದರೆ ಕಲ್ಲು ಬಂಡೆಗಳಿಂದ ಕೂಡಿ ಇರತಕ್ಕಂಥ ಒಂದು ಬೆಟ್ಟ ಇದು ಸುಮಾರು ಒಂದು ಇಪ್ಪತ್ತೈದು ಎಕರೆ ಇರೋ ಬೆಟ್ಟನ ಇವಾಗ ನೀವು ಕಣ್ಣಿಂದ ನೋಡ್ತಾ ಇದ್ದೀರಾ ಮೇಲುಗಡೆ ಯಾವುದೇ ಗಿಡ ಇಲ್ಲ ಮರ ಇಲ್ಲ ಎಲ್ಲ ಬಂಡೆಗಳಿರೋದನ್ನ ನೀವು ಇವಾಗ ನೋಡ್ತಾ ಇದ್ದೀರಾ ಕಲ್ಲು ಬಂಡೆ ತುಂಬಿರೋದನ್ನು ಹತ್ತಿರದಿಂದ ತೋರಿಸಿದ್ದೀವಿ ಇದಕ್ಕೆ ಮೇಲೆ ಹತ್ತೋದಕ್ಕೆ ಒಂದು ಸೈಡ್ನಲ್ಲಿ ಕಾಲ್ದಾರಿನ ಮಾಡುತ್ತೀವಿ ಆ ಕಡೆ ಉತ್ತರದಿಂದ ಒಂದು ಕಾಲು ದಾರಿನ ಒಂದು ಮಾಡೋಕ್ಕೆ ಪ್ರಯತ್ನ ಪಟ್ಟಿದ್ದೀವಿ ಆಮೇಲೆ ಇದೆಲ್ಲ ಆದಮೇಲೆ ಮೇಲುಗಡೆಗೆ ಒಂದು ಕಾಲು ದಾರಿನ ಕ್ರಿಯೇಟ್ ಮಾಡಿದ್ದೀವಿ ಎಂಟ್ರೆನ್ಸ್ ಬರೋದಕ್ಕೆ ಬೆಟ್ಟದ ಮೇಲೆ ಹತ್ತಿ ಎಂಟ್ರೆನ್ಸ್ ಬರೋದಕ್ಕೆ ಇದೂ ಒಂದು ಕಾಲ್ದಾರಿ ಈಗ ನೀವು ನೋಡ್ಬೇಕಾದ್ರೆ ಮೇಲುಗಡೆಗೆ ಒಂದಷ್ಟು ಕಾಟೇಜ್ಗಳನ್ನೆಲ್ಲ ಕಟ್ಟಿದ್ದೀವಿ ಈ ಕಾಟೇಜ್ಗಳು ಕಟ್ಟೋವಾಗ ಈ ಬೆಟ್ಟನ ಬಂದು ಹಂತ ಹಂತವಾಗಿ ಸ್ಟೆಪ್ ಸ್ಟೆಪ್ವಾಗಿ ಕಲ್ಲು ಕಟ್ಟಿದ್ದೀವಿ ಈ ಈ ಕಲ್ಲಿನ ಕಟ್ಟಡ ಈ ಕೋಟೆ ಡಿಸೈನಲ್ಲಿ ಕಟ್ಟಿರೋದು ನೀವು ನೋಡ್ತಾ ಇದ್ದೀರಾ ಇದನ್ನು ನಾಲ್ಕು ಭಾಗ ಮಾಡಿಕೊಂಡಿದ್ದೀವಿ ನೆಲದಿಂದ ಮೇಲಕ್ಕೆ ಹೋಗ್ಬೇಕಾದ್ರೆ ನಾಲ್ಕು ಭಾಗ ಈ ದೊಡ್ಡ ದೊಡ್ಡ ಕಲ್ಲನ್ನ ಹಾಕಿ ನೀವು ಕಟ್ಟಡ ಕಟ್ಟಿರೋದನ್ನು ನೀವು ಗಮನಿಸ್ಬೋದು ಇವಾಗ ಅದೇ ರೀತಿ ಅದರ ಕೆಳಗಡೆ ಅಂದರೆ ಅಂತಿಮದಲ್ಲಿ ರಸ್ತೆ ಮಾಡಿದ್ದೀವಿ ದೊಡ್ಡ ರಸ್ತೆನ ಆಮೇಲೆ ಈ ರಸ್ತೆ ಮಾಡಿದ ಮೇಲೆ ಒಂಚೆ ಒಂದು ರಸ್ತೆಗೆ ಒಂದು ಗೇಟ್ ಹಾಕ್ಕೊಂಡಿದ್ದೀವಿ ಅದೇ ರೀತಿ ನೋಡಿ ಇಲ್ಲಿ ಎಷ್ಟೆಷ್ಟು ದಪ್ಪ ಕಲ್ಲನ್ನ ಹಾಕಿ ನೀವು ಕಟ್ಟಡ ಕಟ್ಟಿ ಕೋಟೆ ಥರ ಮಾಡಿದ್ದೀವಿ ಸೊ ಈಗ ಒಂದು ಒಂದು ಸಂಪೂರ್ಣವಾಗಿರತಕ್ಕದ್ದು ನೀವು ನೋಡ್ತಾ ಇದ್ದೀರಾ ಹಿಂದೆ ನೋಡಿರೋದಕ್ಕೆ ಕಲ್ಲಿನ ಕಟ್ಟಡಕ್ಕೆ ಕೋಟೆ ಥರ ಮಾಡಿದ್ದೀವಿ ಆ ಕೋಟೆ ಮೇಲೆ ಬಂದು ಲ್ಯಾಟ್ರಿಕ್ಸ್ ಸ್ಟೋನ್ಗಳನ್ನ ಫಿಕ್ಸ್ ಮಾಡಿ ಹೆಚ್ಚು ಕಡಿಮೆ ಕೋಟೆ ಥರ ಕಾಣ್ತದೆ ಇದು ಕಾಲ್ ದಾರಿ ಮೇಲುಗಡೆ ಸ್ಟೆಪ್ ಮಾಡಿದ್ದೀವಿ ಕೋಟೆ ಸೆಂಟ್ರಲ್ಲಿ ನೋಡಿ ಕೋಟೆ ಸೆಂಟ್ರ್ನಲ್ಲಿ ಎಷ್ಟು ಎತ್ತೆತ್ರ ಇದೆ ನೋಡಿ ಅದು ದಪ್ಪ ದಪ್ಪ ಕಲ್ಲು ಹಾಕಿ ಕೋಟೆಗೆ ದಾರಿ ಮಾಡಿದ್ದೀವಿ ಈಗ ನೀವು ದೂರದಿಂದ ನೋಡಿದಾಗ ಎಲ್ಲ ಕಲ್ಲುಗಳನ್ನ ಜೋಡಿಸಿ ಕೋಟೆ ಒಂದು ರೂಪಕ್ಕೆ ತಂದಿದ್ದೀವಿ ಆ ಕೋಟೆ ಒಂದು ರೂಪದಲ್ಲಿ ಬರುವಾಗ ಆ ಒಂದು ಫಿನಿಶಿಂಗ್ ಸ್ಟೇಜಲ್ಲಿದೆ ನೋಡಿ ಕೋಟೆ ಹಂತ ಹಂತವಾಗಿ ಈಗ ಒಂದು ಫಿನಿಷಿಂಗ್ ಸ್ಟೇಜ್ ಕಾಣುತ್ತೆ ನಿಮಗೆ ಕೋಟೆನ ಯಾವ ರೀತಿ ಬೆಟ್ಟನ ಕೋಟೆ ಥರ ಮಾಡಿ ಕೋಟೆ ಎಲ್ಲ ಕಟ್ಟಿ ಇವಾಗ ಜನಗಳೆಲ್ಲ ಬಂದು ನೋಡುವಂಥ ಒಂದು ಆಚರಣೆ ಮಾಡಿದ್ದೀವಿ ಈಗ ಫಿನಿಷಿಂಗು ಕೆ ಕೋಟೆ ಮೇಲುಗಡೆ ದಾರಿ ಕೋಟೆ ಇವೆಲ್ಲ ಫಿನಿಶ್ ಮಾಡಿದ್ದೀವಿ ನೋಡಿ ನಿಮಗೆ ನೋಡುವಾಗ ಹತ್ತಿರದಿಂದ ನೋಡುವಾಗ ಕೋಟೆಗಳು ಎಷ್ಟು ಚೆನ್ನಾಗಿ ಕಾಣುತ್ತೆ ನೋಡಿ ಮೊದಲು ಪ್ಲೇನ್ ಗ್ರೌಂಡು ಇವಾಗ ಕೋಟೆ ಆ ಕೋಟೆ ಸೆಂಟ್ರಲ್ಲಿ ಕಾಲು ಹಾದಿಗಳನ್ನ ಮಾಡಿದ್ದೀವಿ ಸ್ಟೆಪ್ಪಲ್ಲಿ ನೋಡಿ ರಸ್ತೆಗಳನ್ನೆಲ್ಲ ಕ್ರಿಯೇಟ್ ಮಾಡಿದ್ದೀವಿ ಸೆಂಟ್ರ್ನಲ್ಲಿ ನೋಡಿ ಇದ್ರ ಮೇಲೆ ಬಂದು ಮಣ್ಣನ್ನು ತುಂಬಿ ಒಂದು ಎಂಟರಿಂದ ಹತ್ತಡಿಗೆ ಮಣ್ಣು ತುಂಬಿ ದೊಡ್ಡ ದೊಡ್ಡ ಮರಗಳನ್ನೆಲ್ಲ ಹಾಕಿದ್ದೀವಿ ನೋಡಿ ಮರ ಗಿಡಗಳೆಲ್ಲ ಹೆಂಗೆ ಬೆಳೆಸಿದ್ದೀವಿ ನೋಡಿ ಎಲ್ಲ ಮೊದಲು ನೋಡಿದ್ದು ಬಂಡೆ ಬಂಡೆ ಮೇಲೆ ಮರ ಗಿಡಗಳು ಇದು ಸ್ವಿಮ್ಮಿಂಗ್ ಪೂಲು ಬೆಟ್ಟದ ಮೇಲೆ ಸ್ವಿಮ್ಮಿಂಗ್ ಪೂಲ್ ಮಾಡಿದ್ದೀವಿ ಈ ಮೇಲೆ ಅಲಂಕೃತವಾಗಿ ಡಿಸೈನ್ ಮಾಡಿದೀವಿ ನೋಡಿ ಮೇಲ್ಗಡೆಗೆ ಬೆಟ್ಟದ ಮೇಲೆ ಮನೆ ಮನೆ ಸುತ್ತ ಗಾರ್ಡನ್ಗಳು ಲಾನ್ಗಳು ವಾಟರ್ ಫಾಲ್ಸ್ ಥರ ನೋಡಿ ಎಲ್ಲ ಎಲ್ಲರೂ ಒಂಥರ ಹೆಂಗಿದೆ ಲಾನ್ ನೋಡಿ ಲಾನ್ ಅಷ್ಟು ದೊಡ್ಡ ಲಾನು ಎಲ್ಲಾನು ಕ್ರಿಯೇಟ್ ಮಾಡಿದೀವಿ ನೋಡಿ ಎಷ್ಟು ಚೆನ್ನಾಗಿದೆ ಲಾನು ಇದರಲ್ಲಿ ಮುನ್ನೂರೈವತ್ತು ಫಿಲಮ್ ಶೂಟಿಂಗ್ ಆಗಿದೆ ಇದುವರೆಗು ಸೊ ನೋಡಿ ಕಾಟೇಜ್ಗಳು ಕಟ್ಟಿದ್ದೀವಿ ಕಾಟೇಜ್ ಮುಂದೆ ರಸ್ತೆ ಈ ರಸ್ತೆ ಅಲ್ಲದೆ ಈ ಕಡೆಗೆಲ್ಲ ಒಂದು ಸ್ಟೆಪ್ ಸ್ಟೆಪ್ ಆಗಿ ಕುಂತ್ಕೊಳ್ಳೋಕ್ಕೆ ರೆಸ್ಟೋರೆಂಟ್ ಡಿಸೈನ್ ಮಾಡ್ಕೊಂಡಿದ್ದೀವಿ ನೋಡಿ ಇಲ್ಲಿ ಬಂದು ಅದು ಹ್ಯಾಂಗಿಂಗ್ ಬ್ರಿಡ್ಜ್ ಇದು ಹ್ಯಾಂಗಿಂಗ್ ಬ್ರಿಡ್ಜ್ನ ಕಟ್ಟಿದ್ದೀವಿ ಸೊ ಇದು ಬಂದು ರೆ ಮೇಲ್ಗಡೆ ರೆಸ್ಟೋರೆಂಟು ಶಕ್ತಿಲ್ ರಿಸಾರ್ಟ್ಸಲ್ಲಿ ರೆಸ್ಟೋರೆಂಟ್ಗೆ ಒಂಥರ ಎಲ್ಲ ಓಡಾಡೋಕ್ಕೆ ಮಾಡಿದ್ದೀವಿ ಸೊ ಇದು ಬಂದು ಮರಗಿಡಗಳನ್ನ ಬೆಳೆಸಿರೋದು ಬಂಡೆ ಮೇಲೆ ಸಾಧ್ಯ ಇಲ್ದಿರೋದನ್ನ ಸಾಧ್ಯ ಮಾಡಿದ್ದೀವಿ ನೋಡಿ ಬಂಡೆ ಮೇಲೆ ರಸ್ತೆ ರಸ್ತೆಗೆ ಪಕ್ಕ ಬಂದು ಗಿಡಗಳನ್ನ ಎಷ್ಟು ಚೆನ್ನಾಗಿ ಅಲಂಕೃತವಾಗಿದೆ ಈಗ ನೀವು ನೋಡ್ತಾ ಇರೋದು ಹಚ್ಚ ಹಸಿರಾಗಿ ಬೆಟ್ಟದ ಮೇಲೆ ಗಿಡಗಳೆಲ್ಲ ತುಂಬಿಕೊಂಡಿದೆ ಆಮೇಲೆ ಅದೇ ನಿಮಗೆ ಸಸ್ಪೆನ್ಷನ್ ಬ್ರಿಡ್ಜ್ ಹೇಳಿದೆ ನೋಡಿ ಒಂದು ಟ್ಯಾಂಕ್ ಕಟ್ಟಿ ಟ್ಯಾಂಕ್ ಮೇಲೆ ಸಸ್ಪೆನ್ಷನ್ ಬ್ರಿಡ್ಜ್ ಮಾಡಿದ್ದೀವಿ ನೋಡಿ ಬ್ರಿಡ್ಜ್ ಎಲ್ಲ ಬಂದು ಒಂಥರ ಆನಂದಮಯವಾಗಿದೆ ಬೆಟ್ಟದ ಮೇಲೆ ಒಂದು ಬ್ರಿಡ್ಜು ಆಮೇಲೆ ಇದು ಬಂದು ಗುಹೆ ಮಾಡಿದ್ದೀವಿ ಬೆಟ್ಟದ ಕೆಳಗಡೆ ಬೆಟ್ಟ ಕೊರೆದು ಒಂದು ಅಡಿ ಉದ್ದಕ್ಕೆ ಬೆಟ್ಟನ ಕೊರಿದ್ಬಿಟ್ಟು ಅದನ್ನು ಮೂವತ್ತಡಿ ಡಯಾಮೀಟ್ರಿನಲ್ಲಿ ಒಂದು ಮೆಡಿಟೇಷನ್ ಹಾಲ್ ಮಾಡಿದ್ದೀವಿ ಮೆಡಿಟೇಷನ್ ಮಾಡ್ತಾ ಇರೋದನ್ನು ನೀವು ನೋಡ್ಬೋದು ಇದು ಬೆಟ್ಟದ ಕೆಳಗಡೆ ಇದು ಮೆಡಿಟೇಷನ್ ಮಾಡಿರೋದು ನಾವು ಹಾಲು ಇದು ನೋಡಿ ಇದೊಂದು ಡಿಸೈನಲ್ಲಿ ಮೇಲ್ಗಡೆ ಬೆಟ್ಟಿದ ಮೇಲೆ ಬಂಡೆ ಕಾಣ್ತದೆ ನಿಮಗೆ ಇದು ಎಂಟ್ರೆನ್ಸು ಎರಡು ಒಳ್ಳೆ ಚೈನೀಸ್ ಡಿಸೈನಲ್ಲಿ ಆರ್ಚ್ ಮಾಡಿದ್ದೀವಿ ಎಂಟ್ರೆನ್ಸ್ ಕೊಟ್ಟಿದ್ದೀವಿ ಇದು ಬಂದು ಆಯುರ್ವೇದ ವಿಶ್ರಾಂತಿ ಧಾಮ ಅಂದ್ಬಿಟ್ಟು ಆಯುರ್ವೇದವನ್ನು ಮಾಡೋಂಥ ಒಂದು ಕಲ್ಚರ್ನ ಇಟ್ಟಿದ್ದೀವಿ ಇದಲ್ಲದೆ ಬಂದು ಇದೊಂದು ಎಂಟ್ರೆನ್ಸ್ ಇದೆ ಇದು ಕಮಾನಲ್ಲಿ ಎಂಟ್ರೆನ್ಸ್ ಮಾಡಿದ್ದೀವಿ ಇದು ನೈಟ್ ಟೈಮಲ್ಲಿ ನೀವು ನೋಡಿದ ಮೊದಲನೇ ಆರ್ಚ್ ನೋಡಿದ್ರಲ್ಲ ಅದು ಈಗ ನೈಟ್ನಲ್ಲಿ ನೋಡ್ತಾ ಇದ್ದೀರಾ ನೋಡಿ ಇದು ಒಂದು ಆರ್ಚ್ ಡಿಸೈನಲ್ಲಿ ಕ್ರಿಯೇಟ್ ಮಾಡಿದ್ದೀವಿ ಸಸ್ಪೆನ್ಷನ್ ಬ್ರಿಡ್ಜ್ಗೆ ಎಂಟ್ರಿ ಇದು ನೋಡಿ ಇದು ಗುಹೆದು ಎಂಟ್ರಿ ನೀವು ನೋಡಿದ್ರಲ್ಲ ಗುಹೆ ಆವಾಗಲೇ ಮೆಡಿಟೇಷನ್ ಆಲ್ದು ಅದರ ಎಂಟ್ರಿ ಇದು ಸ್ಟೆಪ್ಗಳಲ್ಲಿ ಬಂದು ಯಾವ ರೀತಿ ಹೋಗೋದಿಕ್ಕೆ ಅಲ್ಲಲ್ಲಿ ಆರ್ಚ್ಗಳನ್ನ ಕ್ರಿಯೇಟ್ ಮಾಡಿದ್ದೀವಿ ಇದು ಒಂಥರ ಕಲ್ಲಿನಲ್ಲೇ ಆರ್ಚು ಒಳಗಡೆ ಅಲಂಕೃತವಾಗಿದೆ ಹಳೇ ಏನ್ಶೇಟ್ ಡಿಸೈನು ಇದು ಮೊದಲನೇ ಕಾಟೇಜ್ ಕಟ್ಟಿರೋದು ಇದು ಫಸ್ಟ್ ಫಸ್ಟ್ ಕಾಟೇಜ್ ಕಟ್ಟುವಾಗ ಈ ಬಂಡೆ ಮೇಲೆ ಕಟ್ಟಿದ್ದೀವಿ ಅದು ಫಿನಿಶ್ ಇವಾಗ ಅದೇ ಕಾಟೇಜ್ ನೀವು ಏನು ನೋಡಿದ್ರಿ ಅದನ್ನು ಫಿನಿಶ್ ಮಾಡಿದಾಗ ನೋಡ್ತಾ ಇದ್ದೀರಾ ಇದು ಬಂದು ರಿಸೆಪ್ಷನ್ ಹಾಲು ನೋಡಿ ಅದೊಂದು ಸ್ಟಾರ್ ಡಿಸೈನ್ಲಿದೆ ಅದು ರಿಸಿಪ್ಷನು ಇವಾಗ ಕಾಟೇಜಸ್ಗಳು ಇವೆಲ್ಲ ಬಂದು ವಿವಿಧ ರೀತಿಯ ಕಾಟೇಜ್ಗಳು ಒಂದು ಕಾಟೇಜ್ಗೆ ಇನ್ನೊಂದು ಕಾಟೇಜ್ಗೂ ಡಿಫ್ರೆಂಟ್ ಆಗಿರ್ತದೆ ಇದೆಲ್ಲ ಬಂದು ಕಾಟೇಜ್ ಎಲ್ಲ ಮೇಲ್ಗಡೆ ಬೆಟ್ಟದ ಎತ್ತರದಲ್ಲಿ ಕಾಟೇಜ್ ಕಟ್ಟಿದ್ದೀವಿ ಸೊ ಎಲ್ಲ ರೀತಿಯ ಕಾಟೇಜ್ಗಳು ಇಂಡಿಪೆಂಡೆಂಟ್ ಆಗಿರ್ತದೆ ಒಂದೊಂದು ಕಾಟೇಜಲ್ಲೂ ಬಂದ್ಬಿಟ್ಟು ಸಪ್ರೇಟಾಗಿ ಒಂದು ಅಲಂಕೃತವಾಗಿ ಒಳಗಡೆ ಭಾಳ ಚೆನ್ನಾಗಿದೆ ಇದು ಒಂದು ಕಾಟೇಜು ಗಣೇಶ ಕಾಟೇಜ್ ಅಂತ ನೋಡಿ ಇದು ಇನ್ನೊಂದು ಇನ್ನೊಂದು ಕಡೆಯಿಂದ ನೋಡೋವಂಥ ಇದು ನೈಟ್ನಲ್ಲಿ ನೋಡೋಂಥ ಇದು ದೃಶ್ಯ ಇದು ಇದು ರಿಸೆಪ್ಷನ್ನಿಂದ ನಿಂತ್ಕೊಂಡು ಫೋಟೋ ಇದು ಮೊದಲು ರಿಸೆಪ್ಷನ್ ನೋಡಿದ್ರೆ ರಿಸೆಪ್ಷನ್ ಕಡೆಯಿಂದ ನೋಡೋದು ಇದು ಬಂದು ವಾಟರ್ ಟ್ಯಾಂಕು ವಾಟರ್ ಟ್ಯಾಂಕ್ ಮೇಲೆ ಒಂದು ಆಫೀಸ್ ಕಟ್ಟಿದೀವಿ ನೋಡಿ ಇದು ಇದು ಬಂದು ಆಫೀಸು ಆಫೀಸ್ ಅಡ್ಮಿನಿಸ್ಟ್ರೇಷನ್ ಆಫೀಸು ಅದು ಅಲ್ಲಿ ಕಟ್ಟಿದ್ವಿ ಇದು ಬಂದು ಕಾಟೇಜು ಬೆಟ್ಟದ ಮೇಲೆ ಒಂದೊಂದು ಒಂದೊಂದು ಡಿಸೈನ್ ಇರ್ತದೆ ಕಾಟೇಜು ಇವಾಗ ರಸ್ತೆ ಕಾಟೇಜು ಕಾಟೇಜಿಂದ ಕೆಳಗಡೆ ಹೋಗೋದಕ್ಕೆ ರಸ್ತೆ ಮೇಲೆ ಬರೋದಕ್ಕೆ ರಸ್ತೆ ಆ ಥರ ಮಾಡಿದ್ದೀವಿ ಇದು ಇದೇ ಕಾಟೇಜ್ಗಳನ್ನ ಮೇಲಿಂದ ಒಂದು ಪಕ್ಷಿ ನೋಟ ಕೊಡ್ತಾ ಇದ್ದೀವಿ ಸೊ ಇದು ಬಂದು ಮಲ್ಟಿ ಸ್ಟೋರು ಅಂದರೆ ಇದೆಲ್ಲ ಬಂದು ಮಿಡ್ ಟೌನು ಡೌನ್ ಟೌನು ಹೇಳ್ಬಿಟ್ಟು ಕಟ್ಟಿದ್ದೀವಿ ಇದು ಮಿಡ್ ಟೌನ್ಗೆ ಎಂಟ್ರೆನ್ಸು ಮಾಡಿಕೊಟ್ಟಿದ್ದೀವಿ ಇದನ್ನ ಸೊ ಇದು ಮಿಡ್ ಇದು ಇದು ಮಿಡ್ ಟೌನು ಮಿಡ್ ಟೌನ್ ಅದು ರೂಮ್ಗಳು ದೊಡ್ಡ ದೊಡ್ಡ ರೂಮ್ಗಳು ಕಟ್ಟಿದ್ದೀವಿ ಸೊ ಇದು ಇವಾಗ ರೆಸಾರ್ಟ್ನ ಮೇಲ್ಗಡೆಯಿಂದ ಒಂದು ಪಕ್ಷಿ ನೋಟ ಒಂದು ಅಂಗ ಇದು ಇದು ಒಂದು ಸನ್ ಪಬ್ ಅಂತ ಹೇಳ್ಬಿಟ್ಟು ಇದೊಂದು ಈ ಸನ್ ಪಬ್ನ ಒಳಗಡೆಗೆ ರೆಸ್ಟೋರೆಂಟು ಎಥನಿಕ್ ಡಿಸೈನಲ್ಲಿ ಕಟ್ಟಿದ್ದೀವಿ ನಾವು ನೀವು ನೋಡ್ತಾ ಇರೋದು ಇದು ಪಾರ್ಟಿಗಳಿಗಾಗಿ ಕಂಡಕ್ಟ್ ಮಾಡೋಂಥ ಒಂದು ದೃಶ್ಯ ಇದು ರೆಸ್ಟೋರೆಂಟು ಇದೊಂದು ಎಥನಿಕ್ ರೆಸ್ಟೋರೆಂಟು ಸೊ ಇದು ಸ್ವಿಮ್ಮಿಂಗ್ ಪೂಲ್ನಲ್ಲಿ ಸುತ್ತ ಆವರಿಸ್ಕೊಂಡು ಕುಂತಿದ್ದಾರೆ ನೋಡಿ ಇದೊಂದು ರೆಸ್ಟೋರೆಂಟು ಸೊ ಇನ್ನೊಂದು ರೆಸ್ಟೋರೆಂಟ್ನ ಇನ್ನೊಂದು ಕಡೆಯಿಂದ ವ್ಯೂ ನೋಡ್ತಾ ಇದ್ದೀರ ಇದು ಸನ್ ಪಬ್ದು ರೆಸ್ಟೋರೆಂಟು ಇದು ಬಂದು ಪಾರ್ಟಿ ಇದೆ ಅಂದರೆ ಮೇಲ್ಗಡೆ ಸ್ವಿಮ್ಮಿಂಗ್ ಪೂಲ್ ರೆಸ್ಟೋರೆಂಟಲ್ಲಿ ಪಾರ್ಟಿ ಮಾಡೋದಕ್ಕೆ ಅರೇಂಜ್ ಮಾಡಿದ್ದೀವಿ ಇದು ಒಂದು ಎಥನಿಕ್ ರೆಸ್ಟೋರೆಂಟು ಭಾಳ ಹಳೆಯ ಡಿಸೈನಲ್ಲಿ ಮಾಡಿರತಕ್ಕಂಥ ಒಂದು ರೆಸ್ಟೋರೆಂಟು ಇದು ಬಂದು ಒಂದು ಪಾರ್ಟಿ ಹಾಲ್ ಅಂತ ಹೇಳ್ಬಿಟ್ಟು ಒಂದು ಹಳೇ ವಿಲೇಜ್ ಕಾನ್ಸೆಪ್ಟನ್ನ ಕ್ರಿಯೇಟ್ ಮಾಡಿದ್ದೀವಿ ಸೊ ಇದು ಬಂದು ಸ್ವಿಮ್ಮಿಂಗ್ ಪೂಲ್ನ ಎಂಟ್ರೆನ್ಸ್ ಇದು ಎಂಟ್ರೆನ್ಸಲ್ಲಿ ನೀವು ಬರೋದಕ್ಕೆ ದಾರಿ ಮಾಡಿದ್ದೀವಿ ಇದು ಎಥನಿಕ್ ರೆಸ್ಟೋರೆಂಟ್ ಇನ್ನೊಂದು ವ್ಯೂ ಆ ಕಲ್ಲು ಬಂಡೆ ನೋಡಿ ಅದೊಂದು ವಿಚಿತ್ರವಾಗಿದೆ ಈ ಈ ಕಲ್ಲು ಬಂಡು ನ್ಯಾಚುರಲಾಗಿ ಬಂದಿದೆ ಅದನ್ನು ರಿಟೈನ್ ಮಾಡಿ ರೆಸ್ಟೋರೆಂಟ್ ಕಟ್ಟಿದ್ದೀವಿ ಇದು ಬಂದು ಸನ್ ಪಬ್ನ ಒಂದು ದೃಶ್ಯ ಇದು ಮೇಲ್ಗಡೆಯಿಂದ ತೆಗೆದಿರೋದು ಇದು ಬಂದು ಸನ್ ಪಬ್ನ ಒಂದು ಕಿಚನ್ನು ಒಂದು ವ್ಯೂ ನೋಡ್ತಾ ಇದ್ದೀರಾ ನೀವು ಸೊ ಸನ್ ಪಬ್ನಲ್ಲಿ ಟಾಪ್ನಲ್ಲಿ ಬರ್ಡ್ಸ್ ವ್ಯೂ ಕೊಡ್ತಾ ಇದ್ದೀವಿ ನಾವು ಎಥೆನಿಕ್ ರೆಸ್ಟೋರೆಂಟ್ ಸೊ ಇದು ಬಂದು ವಾಟರ್ ಫಾಲ್ಸ್ನ ಮೊದಲು ಹೆಂಗಿತ್ತು ಅನ್ನೋದಕ್ಕೆ ಬಂಡೆ ತೋರಿಸ್ತಾ ಇದ್ದೀವಿ ವಾಟರ್ ಫಾಲ್ಸ್ ಇದೆ ನೋಡಿ ವಾಟರ್ ಫಾಲ್ಸು ಕಣ್ಣಿಂದ ನೋಡ್ಬೋದು ನೀವು ಯಾವ ರೀತಿ ನೀರು ಹರಿತದೆ ಅಂತ ಇದು ನಾವು ಆರ್ಟಿಫಿಷಿಯಲ್ ಆಗಿ ಮಾಡಿದೀವಿ ನಾವೇ ಇದು ಮ್ಯಾನ್ ಮೇಡ್ ವಾಟರ್ ಫಾಲ್ಸ್ ಇದು ಇದನ್ನ ಬಂದು ಅತ್ಯ ಅತ್ಯಂತ ರಮಣೀಯವಾಗಿ ಒಂದು ದೃಶ್ಯದಲ್ಲಿ ನಾವು ಇದನ್ನು ಮಾಡ್ಕೊಂಡು ಬಂದಿದ್ದೀವಿ ಇದು ಒಂದು ವಾಟ್ರ್ ಫಾಲ್ಸು ಮ್ಯಾನ್ ಮೇಡ್ ವಾಟ್ರ್ ಫಾಲ್ಸು ನೋಡಿ ಆ ಬಂಡೆ ಮೇಲೇ ಬಂಡೆನ ಉಪಯೋಗಿಸ್ಕೊಂಡು ಅದನ್ನು ನೀರನ್ನು ಉಪಯೋಗಿಸ್ತಾ ಇದ್ದೀವಿ ಇದು ಈ ವಾಟರ್ ಫಾಲ್ಸದು ಕೆಳಗಡೆ ಸ್ಟೋರೇಜ್ಗಾಗಿ ಇದರ ವರ್ಕ್ಗಳನ್ನ ಮಾಡಿಕೊಂಡು ಕೆಳಗಡೆ ಸ್ಟೋರೇಜ್ ಸಿಸ್ಟಮ್ ಟ್ಯಾಂಕ್ ಮಾಡಿಕೊಂಡು ಇವಾಗ ಆ ಸ್ಟೋರೇಜ್ ಮಾಡಾದ ಮೇಲೆ ಇದರಿಂದ ಮೇಲಕ್ಕೆ ಪಂಪಾಗಿ ಇಲ್ಲಿ ನೋಡಿ ನೋಡಿ ಸ್ಟೋರೇಜ್ ಇರ್ತದೆ ಇಲ್ಲಿಂದ ಮೇಲೆ ಪಂಪ್ ಮಾಡಿ ಅಲ್ಲಿಂದ ವಾಟ್ರ್ ಫಾಲ್ಸ್ ನೀರು ಇಲ್ಲಿ ರಿಪೀಟ್ ಆಗ್ತದೆ ಇದು ವಾಟರ್ ಫಾಲ್ಸ್ನ ಡಿಸೈನು ನಾಲ್ಕು ಡಿಸೈನ್ಲಿ ಸ್ವಿಮ್ಮಿಂಗ್ ಪೂಲು ಹರಿಯೋ ನೀರು ಹರಿಯೋದು ನೋಡ್ತಾ ಇದ್ದೀರಾ ಇದು ಒಂದು ಫುಲ್ ಪ್ಲಡ್ಜಲ್ಲಿ ನೀರು ಹರಿತಾ ಇದೆ ಇದು ವೈಡಾಗಿ ಹರಿತಾ ಇದೆ ಎಲ್ಲ ಮ್ಯಾನ್ ಮೇಡ್ ವಾಟರ್ ಫಾಲ್ಸು ಕೆಳಗಡೆ ರಿಸರ್ವೇಷನ್ ವಾಟರ್ ವಾಟ್ರಿಂದ ಮೇಲಕ್ಕೆ ಪಂಪ್ ಮಾಡಿ ಮೇಲುಗಡೆಯಿಂದ ಬಂಡೆ ಮೇಲೆ ನೀರು ಬಿಡಿಸಿ ಒಂಥರ ನ್ಯಾಚುರಲ್ಲಾಗಿ ಕಾಣುವಂಥ ಒಂದು ವಾಟರ್ ಫಾಲ್ಸ್ನ ನೀರು ಇಲ್ದಿರೋ ಜಾಗದಲ್ಲಿ ಕ್ರಿಯೇಟ್ ಮಾಡ್ತೀವಿ ಇದು ಮಿಸ್ಟ್ ಝೋನು ಇದು ಒಂದು ಐದು ಡಿಗ್ರಿ ಟೆಂಪರೇಚರ್ ನಿಮಗೆ ಕಮ್ಮಿ ಆಗುತ್ತೆ ಬೇರೆ ಇದಕ್ಕೆ ಆ ವಾತಾವರಣ ಕ್ರಿಯೇಟ್ ಮಾಡಿದ್ದೀವಿ ಅಂದರೆ ಕೂಲಾಗಿ ಒಂಥರ ಕೂರ್ಗ ಥರ ಇದೆ ಅಂತಂದ್ಬಿಟ್ಟು ಮಟ್ಟಿಗೆ ಮಾಡಿದ್ದೀವಿ ಇದು ಸ್ವಿಮ್ಮಿಂಗ್ ಪೂಲು ಬಂಡೆ ಮೇಲೇ ಕೊರೆದುಬಿಟ್ಟು ನಾವು ಮೇಲುಗಡೆ ಸ್ವಿಮ್ಮಿಂಗ್ ಪೂಲ್ ಮಾಡಿದ್ದೀವಿ ಬೆಟ್ಟದ ಮೇಲೆ ನೋಡಿ ಬೆಟ್ಟದ ಮೇಲೆ ನೋಡಿ ಎಷ್ಟು ಕ್ಲೀನಾಗಿದೆ ಸ್ವಿಮ್ಮಿಂಗ್ ಪೂಲು ಅಷ್ಟು ಅಂದವಾಗಿ ಸ್ವಿಮ್ಮಿಂಗ್ ಪೂಲ್ ರೆಡಿ ಮಾಡಿದ್ದೀವಿ ಈ ಸ್ವಿಮ್ಮಿಂಗ್ ಪೂಲನ್ನ ಒಂದು ವಿವಿಧ ಒಂದು ಅಂದರೆ ಸ್ಟೆಪ್ ಹಾಕಿ ಸ್ಟೆಪ್ ಮೇಲೆ ಕುತ್ಕೋಬೋದು ಎಲ್ಲರೂ ಇದು ನೈಟ್ನಲ್ಲಿ ನೋಡ್ಬೋದು ನೀವು ಅದೇ ಏರಿಯಾ ಸ್ವಿಮ್ಮಿಂಗ್ ಪೂಲ್ ಏರಿಯಾ ಈ ಕಂಬಗಳೆಲ್ಲ ನಿಂತಿದೆ ಸೊ ಸ್ವಿಮ್ಮಿಂಗ್ ಪೂಲ್ನ ನೈಟ್ ದೃಶ್ಯ ಹೇಗಿರ್ತದೆ ನೈಟ್ನಲ್ಲಿ ಸ್ವಿಮ್ಮಿಂಗ್ ಪೂಲು ಅಂತ ಅದನ್ನು ತೋರಿಸಿದ್ವಿ ಇದು ಕಾಟೇಜ್ ಕಾಟೇಜ್ ಒಳಗಡೆಗೆ ಯಾವ ರೀತಿ ಇದೆ ಅಂತ ಒಂದು ಬಣ್ಣನೆ ಮಾಡಿದ್ದೀವಿ ಇದು ಡೈನಿಂಗ್ ಟೇಬಲು ಇದು ಡೈನಿಂಗ್ ಟೇಬಲ್ ಕಾಟೇಜ್ ಒಳಗಡೆ ಡೈನಿಂಗ್ ಟೇಬಲು ಕಾಟೇಜ್ ಒಳಗಡೆ ಕುಂತ್ಕೊಳ್ಳೋಂಥ ಒಂದು ಸ್ಥಳ ಇದು ರೂಮು ಇದು ಇದು ಬೆಡ್ರೂಮು ಒಂದು ಕಾಟೇಜ್ನ ಒಂದು ಬೆಡ್ರೂಮ್ನ ದೃಶ್ಯ ಇದು ಒಂದು ವಿಸಿಟಿಂಗ್ ಹಾಲ್ ಅಲ್ಲಿ ಕುಳಿತುಕೊಳ್ಳೋದು ಗೆಸ್ಟು ಇದು ಇನ್ನೊಂದು ಇನ್ನೊಂದು ಬೆಡ್ರೂಮ್ದು ಇನ್ನೊಂದು ಕಾಟೇಜ್ ಇದು ಸಣ್ಣ ಮೂನು ಕಾಟೇಜಲ್ಲಿ ನೋಡಿದ್ದೀವಿ ಇದೊಂದು ಟಾಪ್ ಎಲಿವೇಶನಿಂದ ನೀವಾಗ ಇಡೀ ನಾನು ಕ್ರಿಯೇಟ್ ಮಾಡಿರತಕ್ಕಂಥ ಒಂದನ್ನು ಸ್ಟಾಪಿಂದ ನೋಡ್ಬೋದು ಎರಡು ಸ್ವಿಮ್ಮಿಂಗ್ ಪೂಲ್ ಇದೆ ಮರ ಗಿಡಗಳು ಎಷ್ಟು ಬೆಳೆದಿದೆ ಮೊದಲು ನೋಡಿದ್ದೀವಿ ನೀವು ಬರೀ ಬಂಡೆ ನೋಡಿದಿರಿ ಈಗ ಬಂಡೆಗೂ ಈ ಮರಗಳನ್ನ ಬೆಳೆಸಿದ್ದಕ್ಕೂ ವ್ಯತ್ಯಾಸ ಎಷ್ಟಿದೆ ಇದಿಷ್ಟು ಬಂದು ನಮ್ಮ ಕಾಲಾವಕಾಶದಲ್ಲಿ ಟೋಟಲಾಗಿ ಒಂದು ಹತ್ತು ವರ್ಷದ ದುಡಿಮೆ ಇಲ್ಲಿ ನಿಮಗೆ ಕಾಣ್ತಾ ಇದೆ